ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂತಹ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಈಗ ಈ ನೀರಿನಲ್ಲಿ ಬೇವಿನ ಎಲೆಗಳನ್ನು ಸೇರಿಸೋಣ. ನಾನು ಇಲ್ಲಿ ಒಣಗಿರ್ತಕ್ಕಂತಹ ಬೇವಿನ ಎಲೆಗಳನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಫ್ರೆಶ್ ಆಗಿರ್ತಕ್ಕಂತಹ ಬೇವಿನ ಎಲೆಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಬೇವಿನ ಎಲೆಗಳಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿದೆ ಅಂತ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಸಿಹಿ ಇರೋದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವ್ಯಾವ ಕಹಿ ಇದಾವೋ ಅವೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಸ್ನೇಹಿತರೆ, ಸಿಹಿ ಆಗಲಿ ಕಹಿ ಆಗಲಿ ಲಿಮಿಟಲ್ಲಿದ್ರೇ ಒಳ್ಳೆಯದು. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಸೊ 5 ನಿಮಿಷ ನಾವು ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಬಣ್ಣ ಕೂಡ ಚೇಂಜ್ ಆಯಿತು. ಇದನ್ನು ನಾವು ಒಂದು ಸೈಡ್ಗೆ ತೆಗೆದಿಡೋಣ. ಹಾಗೆ ಈಗ ನಾವು ಒಂದು ನ್ಯೂಸ್ ಪೇಪರನ್ನು ತಗೊಳ್ಳೋಣ. ಹಾಗೆ 2 ಕರ್ಪೂರವನ್ನು ತಗೊಂಡು ಪೌಡರ್ ಮಾಡ್ಕೊಳ್ಳೋಣ. ಸೊ ಕರ್ಪೂರ ನಾವು ಪೂಜೆ ಮಾಡೋಕ್ಕೆಲ್ಲ ಬಳಸ್ತೀವಲ್ವ, ಆ ಕರ್ಪೂರವನ್ನೇ ಇಲ್ಲಿ ತಗೊಂಡಿರುವಂಥದ್ದು. ಸೊ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಇಷ್ಟಕ್ಕೂ ನಾವು ಏನು ಹೋಮ್ ರೆಮಿಡಿಯನ್ನು ಪ್ರಿಪೇರ್ ಮಾಡ್ಕೊತಿದ್ದೀವಿ ಅಂತಂದರೆ, ಈ ಕಜ್ಜಿ ತುರಿಕೆ ಹಾಗೆ ಚರ್ಮರೋಗದ ಸಮಸ್ಯೆಗಳಿದ್ರೆ ಸೊ ಅಂಥವುದಕ್ಕೆ ಈ ಹೋಮ್ ರೆಮಿಡಿ ತುಂಬಾ ಒಳ್ಳೆಯದು. ನಮ್ಮ ಪೂರ್ವಜರಿಗೆ ಆಗಿನ ಕಾಲದಲ್ಲಿ ಹಾಸ್ಪಿಟಲ್ಸ್ ಎಲ್ಲಿತ್ತು, ಸೊ ಅವರು ಇಂತಹ ಹೋಮ್ ರೆಮಿಡಿಸನ್ನು ಯೂಸ್ ಮಾಡಿಕೊಂಡು ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡ್ಕೊತಾ ಇದ್ರು. ನೋಡಿ ಈಗ ನಾನು ಒಂದು ಕಪ್ ತಗೊಂಡು ಅದರಲ್ಲಿ ಫ್ರೆಶ್ ಆಗಿರ್ತಕ್ಕಂತಹ ಕೊಬ್ಬರಿ ಎಣ್ಣೆಯನ್ನು 1 ಟೀಸ್ಪೂನ್ ಅಷ್ಟು ಸೇರಿಸಿ ಹಾಗೆ ಕರ್ಪೂರ ಪೌಡರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು ಪ್ರಿಪೇರ್ ಮಾಡ್ಕೋಬೋದು. ಇನ್ನು ಜಾಸ್ತಿ ಇದ್ದರೆ ನೀವು ಜಾಸ್ತಿನೇ ಪ್ರಿಪೇರ್ ಮಾಡ್ಕೋಬೋದು. ನೋಡಿ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಇದನ್ನು ಒಂದು ಸೈಡ್ಗೆ ಇಡೋಣ. ಹಾಗೆ ನಾವು ಬೇವಿನ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಲ್ವ, ಈ ನೀರು ತುಂಬ ತಣ್ಣಗೆ ಇರಬಾರ್ದು. ಸೊ ಉಗುರು ಬೆಚ್ಚಗಿದ್ರೆ ತುಂಬಾ ಒಳ್ಳೆಯದು. ನಮಗೆ ಕಜ್ಜಿ ತುರಿಕೆ ಯಾವ ಪ್ಲೇಸಲ್ಲಿದೆಯೋ ಆ ಪ್ಲೇಸಲ್ಲಿ ಒಂದು ಕಾಟನ್ ಬಟ್ಟೆ ಅಥವಾ ಈ ಥರ ಕಾಟನನ್ನು ತಗೊಂಡು ನೋಡಿ ನೀಟಾಗಿ ಈ ಥರ ಒರೆಸ್ಕೋಬೇಕಾಗತ್ತೆ. ಈ ಥರ ಒರೆಸ್ಕೊಳ್ಳೋದ್ರಿಂದ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಕಡಿಮೆ ಆಗುತ್ತೆ. ಸೊ ಬೇವಿನ ಸೊಪ್ಪಿನಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಒಳ್ಳೆಯ ಔಷಧಿ ಗುಣಗಳನ್ನು ಹೊಂದಿರುತ್ತೆ. ಸೊ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಈ ಥರ ಸ್ವಚ್ಛ ಮಾಡಿಕೊಂಡಿದ್ದಾದಮೇಲೆ ನೋಡಿ ನಾವು ಪ್ರಿಪೇರ್ ಮಾಡಿಟ್ಟಿರುವಂತಹ ಕರ್ಪೂರ ಹಾಗೆ ಕೊಬ್ಬರಿ ಎಣ್ಣೆ ಮಿಶ್ರಣವನ್ನು ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಯಾವ ಜಾಗದಲ್ಲಿ ಕಜ್ಜಿ ತುರಿಕೆ ಇದೆಯೋ ಆ ಜಾಗದಲ್ಲಿ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಏನೂ ಆಗುವುದಿಲ್ಲ, ಒಂದು 2-3 ದಿನ ಇಲ್ಲಂತಂದರೆ ಜಾಸ್ತಿ ಇದ್ದರೆ ಒಂದು ವಾರದಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಸೊ ಕಂಪ್ಲೀಟಾಗಿ ವಾಸಿ ಆಗಿಬಿಡುತ್ತೆ. ಸೊ ಖಂಡಿತ ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ. ಈ ಹೋಮ್ ರೆಮಿಡಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು. ಸೊ ತೊಂದರೆ ಏನೂ ಆಗುವುದಿಲ್ಲ. ಹಾಗೆ ಏನೇ ಚರ್ಮದ ಸಮಸ್ಯೆಗಳಿದ್ರೂ ಇದನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.